ಈ ಕಾರ್ಡ್ ಇದ್ದವರಿಗೆ 25,000 ರಿಂದ 75,000 ರೂಪಾಯಿ ಸಿಗುತ್ತೆ. ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಆದಷ್ಟು ಬೇಗ ಅರ್ಜಿ ಹಾಕಿ. ಪ್ರತಿ ವರ್ಷ ನಿಮಗೆ ಈ ಹಣ ಸಿಗುತ್ತೆ. ಇನ್ನು ಇದಕ್ಕೆ ಅರ್ಜಿ ಹಾಕುವ ಸಂಪೂರ್ಣ ವಿಡಿಯೋ ಬೇಕು ಅಂದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕ ಸರ್ಕಾರದಿಂದ ಸಿಗುವ ಈ ಕಾರ್ಡ್ ಬಗ್ಗೆ ತುಂಬಾ ಜನರಿಗೆ ಮಾಹಿತಿನೇ ಇಲ್ಲ. ಇದನ್ನ ಕಾರ್ಮಿಕರ ಕಾರ್ಡ್ ಅಂತ ಕರೀತಾರೆ. ಈ ಕಾರ್ಮಿಕರ ಕಾರ್ಡ್ ಮಾಡಿಸಿಕೊಂಡವರಿಗೆ ಸಾಕಷ್ಟು ಬೆನಿಫಿಟ್ ಇದೆ. ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಆದರೆ ಈ ವಿಡಿಯೋದಲ್ಲಿ 25,000 ರಿಂದ 75,000 ರೂಪಾಯಿ ಹೇಗೆ ಸಿಗುತ್ತೆ ಅಂತ ನೋಡೋಣ. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ನೀಡಲಾಗುತ್ತೆ. ಕಾರ್ಮಿಕರ ಕಾರ್ಡ್ ಇದ್ದವರ 2 ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನರ್ಸರಿಯಿಂದ ಸ್ನಾತಕೋತ್ತರ ಪದವಿವರೆಗೂ ಸ್ಕಾಲರ್ಶಿಪ್ ಸಿಗುತ್ತೆ. ಇನ್ನು ಈ ಸ್ಕಾಲರ್ಶಿಪ್ ಸಿಗುತ್ತೋ ಇಲ್ವೋ ಎನ್ನುವುದರ ಬಗ್ಗೆ ಡೌಟ್ ಬೇಡ. ಯಾಕಂದ್ರೆ ನಮ್ಮ ಬಳಿ ಸಾಕಷ್ಟು ಉದಾಹರಣೆಗಳಿವೆ ಮತ್ತು ಪ್ರೂಫ್ ಕೂಡ ಇದೆ. ಖಂಡಿತ ನಿಮಗೆ ಈ ಸ್ಕಾಲರ್ಶಿಪ್ ಸಿಕ್ಕೇ ಸಿಗುತ್ತೆ. ಒಂದು ವೇಳೆ ಈ ಸ್ಕಾಲರ್ಶಿಪ್ ಸಿಗದೇ ಇದ್ರೆ ಅದಕ್ಕೆ ವೆಬ್ಸೈಟ್ ಅಲ್ಲಿ ನಿಮಗೆ ಪರಿಹಾರ ಕೂಡ ಸಿಗುತ್ತೆ. ಈ ಮೂಲಕ ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ಮಿಸ್ ಆಗಲ್ಲ. ಇನ್ನು ಈ ಕಾರ್ಡ್ ಎಲ್ಲರಿಗೂ ಸಿಗಲ್ಲ, ಕಾರ್ಮಿಕರಿಗೆ ಮಾತ್ರ ಈ ಕಾರ್ಮಿಕರ ಕಾರ್ಡ್ ಸಿಗುತ್ತೆ. ಇನ್ನು ಈ ಚಾರ್ಟ್ ನಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಇದೆ, ಯಾವ್ಯಾವ ತರಗತಿ ಓದುತ್ತಿರುವವರಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಅಂತ. ನರ್ಸರಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿ, 1ರಿಂದ 4ನೇ ತರಗತಿ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿ, 5ರಿಂದ 8ನೇ ತರಗತಿಯವರಿಗೆ 8,000 ರೂಪಾಯಿ, 9ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 12,000 ರೂಪಾಯಿ, PUC ಓದುತ್ತಿರುವವರಿಗೆ 15,000 ರೂಪಾಯಿ, ಪಾಲಿಟೆಕ್ನಿಕ್ ಡಿಪ್ಲೊಮಾ ITI ಓದುತ್ತಿರುವವರಿಗೆ 20,000 ರೂಪಾಯಿ, BSc ನರ್ಸಿಂಗ್ ಮಾಡುತ್ತಿರುವವರಿಗೆ 40,000 ರೂಪಾಯಿ, DED ಮಾಡುತ್ತಿರುವವರಿಗೆ 25,000 ರೂಪಾಯಿ, BED ಮಾಡುತ್ತಿರುವವರಿಗೆ 35,000 ರೂಪಾಯಿ, ಪದವಿ ಶಿಕ್ಷಣ ಯಾವುದೇ ಇರಲಿ, BA, BCOM, BSc ಯಾವುದೇ ಇರಲಿ ಅದಕ್ಕೆ 25,000 ರೂಪಾಯಿ, LLB ಮತ್ತು LLM ಗಳಿಗೆ 30,000 ರೂಪಾಯಿ, ಯಾವುದೇ ಸ್ನಾತಕೋತ್ತರ ಪದವಿಗಳಿಗೆ 35,000 ರೂಪಾಯಿ, BE BTech ಗಳಿಗೆ 50,000 ರೂಪಾಯಿ, MTech ME ಗಳಿಗೆ 60,000 ರೂಪಾಯಿ, ವೈದ್ಯಕೀಯ ಶಿಕ್ಷಣಕ್ಕೆ 60,000 ರೂಪಾಯಿ ಮತ್ತು MD ಗಳಿಗೆ 75,000 ರೂಪಾಯಿ ವಿದ್ಯಾಭ್ಯಾಸಕ್ಕೆ ಈ ಹಣ ಸಿಗುತ್ತೆ. ಇನ್ನು ಅಪ್ಲಿಕೇಶನ್ ಹಾಕಲು March 31 ಕೊನೆಯ ದಿನಾಂಕವಾಗಿರುತ್ತೆ. ಆದಷ್ಟು ಬೇಗ ನಿಮ್ಮ ಅರ್ಜಿಯನ್ನ ಹಾಕಿ. ಇನ್ನು ಪಕ್ಕ ಸ್ಕಾಲರ್ಶಿಪ್ ಸಿಗಬೇಕು ಅಂದ್ರೆ ಏನ್ ಮಾಡಬೇಕು, ಯಾವ ರೀತಿ ಅರ್ಜಿಯನ್ನು ಹಾಕಬೇಕು, ಸ್ಕಾಲರ್ಶಿಪ್ ಸಿಗಲಿಲ್ಲ ಅಂದ್ರೆ ಏನ್ ಮಾಡಬೇಕು, ಈ ಎಲ್ಲ ಮಾಹಿತಿಯ ವಿಡಿಯೋ ಬೇಕು ಅಂದ್ರೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.